ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ, ಸುಸ್ವಾಗತ. ಇಲ್ಲಿ 1 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಕೂಡ ತಿರಸ್ಕಾರವಾಗಿದ್ದಾವೆ. ಇಂಥವ್ರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಸಿಗೋದಿಲ್ಲ ಏನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. 1.27 ಲಕ್ಷ BPL ಕಾರ್ಡ್ಗಳ ತಿದ್ದುಪಡಿಗೆ ಒಪ್ಪಿಗೆ ನೀಡಿದೆ ಸರ್ಕಾರ. ಅಂದರೆ ಸರ್ಕಾರ ಓಕೆ ಅಂದಿದೆ. 1,27,000 BPL ಕಾರ್ಡ್ಗಳ ತಿದ್ದುಪಡಿಗೆ, ಬಟ್ 93,000 BPL ಕಾರ್ಡ್ ಅರ್ಜಿಗಳನ್ನು ತಿರಸ್ಕಾರ, ಅಂದರೆ ಒಪ್ಪಿಲ್ಲ, ರಿಜೆಕ್ಟ್ ಮಾಡಿದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಸದ್ಯ ಅತ್ಯಂತ ಪ್ರಮುಖ ದಾಖಲೆ ಬಂದ್ಬಿಟ್ಟು ರೇಷನ್ ಕಾರ್ಡ್ ಆಗಿದೆ. ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್, ಎಲ್ಲ ಯೋಜನೆಗಳಿಗೆ ರೇಷನ್ ಕಾರ್ಡ್ ಬಂದ್ಬಿಟ್ಟು ಕಡ್ಡಾಯ ಮಾಡಿದ್ದಾರೆ. ಮೊಟ್ಟ ಮೊದಲದಾಗಿ ಅನ್ನಭಾಗ್ಯ ಬದಲು ಕೂಡ ಹಣ ಸಿಗಬೇಕಂದ್ರೆ ಕೂಡ ನೀವು ಸೇಮ್ BPL ಕಾರ್ಡ್ ಹೊಂದಿರಲೇಬೇಕಾಗುತ್ತೆ. ಅದೇ ರೀತಿ ಗೃಹಲಕ್ಷ್ಮಿ ಬರಬೇಕಂದ್ರೆ ಕೂಡ BPL ಕಾರ್ಡ್ ಹಾಗೂ APL ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ. ಯಾರಿಗೆ ರೇಷನ್ ಕಾರ್ಡ್ ರದ್ದಾಗುತ್ತಂದ್ರೆ, ಸರ್ಕಾರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಿತ್ತು. ಹಲವು ಜನರು ತಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಳ್ಳಲು ಹೋಗಿ ಸಿಕ್ಕಾಕೊಂಡಿದ್ದಾರೆ. ಸುಳ್ಳು ದಾಖಲೆಗಳನ್ನು ನೀಡಿ ಸರ್ಕಾರದ ಯೋಜನೆಗಳಿಗೆ ಪ್ರಯೋಜನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸುಳ್ಳು ಸುಳ್ಳು ಯೋಜನೆ ಕೊಟ್ಬಿಟ್ಟು ಪ್ರಯತ್ನ ಮಾಡಿದ್ದಾರೆ. ಇಂಥವರಲ್ಲಿ 1.27 ಲಕ್ಷ BPL ಕಾರ್ಡ್ ಒಪ್ಪಿಗೆ ನೀಡಿದ್ದಾರೆ. ಅಂದರೆ 93,000 BPL ಕಾರ್ಡ್ ರದ್ದು ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಮಾಡಿದ್ದೀರಾ, ಅವರಿಗೆಲ್ಲ ರದ್ದಾಗುತ್ತೆ, ಯಾವುದೇ ಯೋಜನೆ ಕೂಡ ಬರುವುದಿಲ್ಲ. ಸರ್ಕಾರದಲ್ಲಿ ಸಿಗುವ 2,000 ಪಡೆದುಕೊಳ್ಳಲು ಒಂದೇ ಮನೆ ಇದೆ. ಮೀನ್ಸ್ ನೀವು ನೋಡ್ಕೊಳ್ಳಿ, 2,000 ರೂಪಾಯಿ ಸಿಗ್ಬೇಕಂತೇಳಿ ಒಂದೇ ಮನೆಯಲ್ಲಿ ಇಬ್ಬರು ಅಪ್ಲೈ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಅತ್ತೆ ಸೊತೆ ರಕ್ತ ಸಂಬಂಧ ಅಲ್ಲದವರು ಅಂದರೆ ಸಂಬಂಧಿಕರನ್ನು ಕೂಡ ರೇಷನ್ ಕಾರ್ಡ್ನಲ್ಲಿ ಹೆಸರು ಪ್ರಯತ್ನ ಪಡ್ತಾರೆ. ಈ ರೀತಿ ಪ್ರಕರಣಗಳು ಕಂಡು ಬಂದು ಅವರು ಅದನ್ನು ಕೂಡ ರದ್ದು ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಲು ಕೂಡ ಜನ ಕಾಯ್ತಾ ಇದ್ದಾರೆ. ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಲು. ಇವುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಕೂಡಲೇ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ತಿದ್ದುಪಡಿ ಸಮಯದಲ್ಲಿ ವಂಚನೆ ಮಾಡೋದು, ವಾಪಸ್ ಕೊಡ್ತಾರೆ ಇರೋದು ಅಂಥವರಿಗೆ ಹೊಸ ಅರ್ಜಿ ಹಾಕಲು ಸಾಧ್ಯವಿಲ್ಲ. ಹೊಸ ರೇಷನ್ ಕಾರ್ಡ್ ನೀಡಿದ ಬಳಿಕ ಮತ್ತೆ ಹೊಸ ಅರ್ಜಿಗಳು ಕೂಡ ಸ್ವೀಕಾರ ಮಾಡಲಾಗುವುದು ಅಂತ ಹೇಳಿ ಸರ್ಕಾರ ಹೇಳಿದೆ. ರೇಷನ್ ಕಾರ್ಡ್ ಇಲ್ಲದಿರೋವರೆಗೆ ಗೃಹಲಕ್ಷ್ಮಿ ಹಣ ಕೂಡ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡಿರ್ತೀರಾ, ಫೇಕ್ ಮಾಡ್ಕೊಂಡಿರ್ತೀರಾ, ಅತ್ತೆ ಸೊಸೆ ಇಬ್ಬರು ಅಪ್ಲೈ ಮಾಡಿರ್ತೀರಾ, ಅದೇ ರೀತಿ ಬೇರೆ ಬೇರೆ ಮಾಹಿತಿಗಳನ್ನ ಆ್ಯಡ್ ಮಾಡಿರ್ತೀರಾ, ಫೇಕ್ ಡಾಕ್ಯುಮೆಂಟ್ಸ್ ಕೊಡಿಸಿ ರಕ್ತ ಸಂಬಂಧ ಇಲ್ದಿರೋನ್ನ ಮಾಡಿರ್ತೀರಾ, ಅಂಥವ್ರದ್ದು ಅರ್ಜಿ ತಿದ್ದುಪಡಿನ ರಿಜೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಬರುವುದಿಲ್ಲ, ಹೊಸ ಅಪ್ಲಿಕೇಶನ್ ಕೂಡ ಬಿಡ್ತಾರೆ, ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಯಾರ್ದು ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿದೆ ತಿದ್ದುಪಡಿ ಮಾಡೋದಕ್ಕೆ, ಗೌರ್ಮೆಂಟ್ ಯಾವುದು ಒಪ್ಪಿದೆ ಅವರಿಗೆ ಮಾತ್ರ ಬರುತ್ತೆ. ಯಾರಿಗೆ ಒಪ್ಪಿಲ್ಲ ತಿದ್ದುಪಡಿ ಮಾಡೋದಕ್ಕೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಕೂಡ ಬರುವುದಿಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಟಿಲ್ ಎಂಡ್ ಧನ್ಯವಾದ.